ಪ್ರಪಂಚದಲ್ಲೇ ಅತಿದೊಡ್ಡ ಧನವಂತರಾದಂಥ ಬಿಲ್ ಗೇಟ್ಸ್ ಒಂದು ಬಾರಿ ತನ್ನ ಮಗಳ ಜೊತೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ ನಂತರ ಬಿಲ್ ಗೇಟ್ಸ್ ವೈಟರ್ಗೆ $1 ಟಿಪ್ಪನ್ನು ಕೊಡ್ತಾರೆ. ಅದನ್ನು ನೋಡಿದ ತನ್ನ ಮಗಳು ಅದೇ ವೈಟರ್ಗೆ $100 ಟಿಪ್ಪನ್ನು ಕೊಟ್ಟು ತನ್ನ ತಂದೆಯನ್ನು ಈ ರೀತಿ ಕೇಳ್ತಾಳೆ, ಅಪ್ಪ, ನಮ್ಮ ಹತ್ತಿರ ಇಷ್ಟೊಂದು ಹಣ ಇದ್ದರೂ ನೀವು ಆ ವೈಟರ್ಗೆ $1 ಟಿಪ್ಪು ಏಕೆ ಕೊಟ್ರಿ ಅಂತ ಕೇಳ್ತಾಳೆ. ಆಗ ಬಿಲ್ ಗೇಟ್ಸ್, ನಿಮ್ಮ ತಂದೆ ಒಬ್ಬ ಧನವಂತರು, ಆದರೆ ನನ್ನ ತಂದೆ ಒಬ್ಬ ಬಡವರು, ನಾನು ಬೆಳೆದು ಬಂದ ದಾರಿಯನ್ನು ಹೇಗೆ ಮರೆಯಲು ಸಾಧ್ಯ ಅಂತ ಹೇಳ್ತಾರೆ. ಈ ಒಂದು ಚಿಕ್ಕ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನು ಅಂದರೆ, ಸಂಪಾದಿಸಿದ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನು ಬಿಟ್ಟು ಹೇಗೆ ಉಳಿತಾಯ ಮಾಡಬೇಕು ಅಂತ ಆಲೋಚಿಸಿದರೆ ನೀವು ಧನವಂತರಾಗೋದಕ್ಕೆ ರೆಡಿಯಾಗ್ತಿದ್ದೀರಾ ಅಂತ ಅರ್ಥ. ಹಣ ಸಂಪಾದಿಸಲಿಲ್ಲ ಅಂದರೆ ಅಥವಾ ನಿಮ್ಮ ಹತ್ತಿರ ಹಣ ಇಲ್ಲ ಅಂದರೆ ಒಂದೊಂದು ಬಾರಿ ನಿಮ್ಮ ಮನೆಯಲ್ಲೇ ನಿಮಗೆ ಮರ್ಯಾದೆ ಕೊಡೋದಿಲ್ಲ ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ. ಮನೆಯಲ್ಲಿ ಮಾತ್ರವಲ್ಲ, ಈ ಸಮಾಜದಲ್ಲೂ ಅಷ್ಟೇ, ಹಣ ಇರುವವರಿಗೆ ಕೊಡೋ ಮರ್ಯಾದೆ ಹಣ ಇಲ್ಲದವರಿಗೆ ಕೊಡೋದಿಲ್ಲ. ನಿಮಗೆ ಈ ವಿಷಯದಲ್ಲಿ ನಂಬಿಕೆ ಬರಲಿಲ್ಲ ಅಂದರೆ ನೀವು ಪ್ರತಿದಿನ ಭೇಟಿಯಾಗೋ ನಿಮ್ಮ ಸ್ನೇಹಿತರನ್ನೋ ನಿಮ್ಮ ಬಂಧುಗಳನ್ನೋ ಒಂದು ಬಾರಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನಿಜ ಹೇಳಬೇಕು ಅಂದರೆ ಈ ದಿನ ಪ್ರಪಂಚವೆಲ್ಲ ಹಣವೆಂಬ ಮಾಯೆಯ ಸುತ್ತ ಇದೆ. ಅಂತಹ ಮಾಯಾ ಹಣವನ್ನು ಪಡೆದು ಧನವಂತರಾಗಿ ಬದಲಾಗೋದಕ್ಕೆ ಕೆಲವು ವಿಷಯಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ನೀವು ಧನವಂತರಾಗಿ ಬದಲಾಗಬೇಕು ಅಂದರೆ ಮೊದಲು ಈ ಸಮಾಜದಲ್ಲಿ ಹಣಕ್ಕೆ ಇರೋ ಬೆಲೆ, ಹಣ ನಿಮಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ತಿಳಿದುಕೊಳ್ಳಬೇಕು. ನಿಮಗಿಂತ ಬಡವರು ಹಣ ಇಲ್ಲದಿರುವುದರಿಂದ ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರನ್ನು ಕೇಳಿ ತಿಳಿದುಕೊಳ್ಳಬೇಕು. ನಿಮ್ಮ ಸುತ್ತ ಇರೋ ಸಮಾಜದಲ್ಲಿ ಹಣಕ್ಕಾಗಿ ಎಷ್ಟು ಕಷ್ಟಪಡ್ತಿದ್ದಾರೋ ತಿಳಿದುಕೊಳ್ಳಬೇಕು. ಯಾವಾಗಲಾದರೂ ಸರಿ, ಹಣವನ್ನು ಮಿತವಾಗಿ ಬಳಸಿ ಉಳಿತಾಯ ಮಾಡೋದನ್ನು ಕಲಿಬೇಕು. ಆಗಲೇ ಆ ಉಳಿತಾಯ ಮಾಡಿದ ಹಣ ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ. ಕೆಲವರಾದರೆ ತಿಂಗಳಿಗೆ 15,000 ಸಂಪಾದಿಸುತ್ತಾರೆ, ಆದರೆ ಸಂಬಳ ಬರೋದಕ್ಕಿಂತ ಮುಂಚೆನೆ ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಈ ರೀತಿ ಎಲ್ಲ ಹಣವನ್ನು ವೆಚ್ಚ ಮಾಡಿ ಆಪತ್ಕಾಲದಲ್ಲಿ ಬೇರೆಯವರ ಹತ್ತಿರ ಸಾಲ ಮಾಡಿ ಜೀವನ ಪರ್ಯಂತ ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡು ನರಕ ಅನುಭವಿಸುತ್ತಾರೆ. ಇಂಥವರು ತಪ್ಪದೆ ವೇಸ್ಟ್ ಖರ್ಚುಗಳನ್ನು ಮಾಡೋದು ಬಿಟ್ಟು ಉಳಿತಾಯ ಮಾಡೋದನ್ನು ಕಲಿಬೇಕು. ಪ್ರಪಂಚದಲ್ಲೇ ಅತಿ ದೊಡ್ಡ ಧನವಂತರಲ್ಲಿ ಒಬ್ಬರಾದ ವಾರನ್ ಬಫೆಟ್ ಒಂದು ವಿಷಯವನ್ನು ಹೇಳ್ತಾರೆ. ನೀವು ನಿಮಗೆ ಬಂದ ಆದಾಯವನ್ನು ಉಳಿತಾಯ ಮಾಡದೆ, ಇನ್ವೆಸ್ಟ್ ಮಾಡದೆ, ಕೆಲಸಕ್ಕೆ ಬಾರದ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ದಿನ ಅವುಗಳನ್ನು ಮಾರಿ ಜೀವನ ಮಾಡಬೇಕಾಗಿ ಬರುತ್ತೆ ಅಂತ. ಆದ್ದರಿಂದ ನಿಮಗೆ ಬಂದ ಆದಾಯವನ್ನು ಮಿತವಾಗಿ ಖರ್ಚು ಮಾಡಿ ಉಳಿದ ಹಣವನ್ನು ಸೇವ್ ಮಾಡಿ, ಸೇವ್ ಮಾಡಿದ ಹಣವನ್ನು ಯಾವುದಾದರೂ ಒಂದರಲ್ಲಿ ಇನ್ವೆಸ್ಟ್ ಮಾಡಿ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನೀವು ಉಳಿತಾಯ ಮಾಡಿದ ಹಣವನ್ನು ಎಲ್ಲಿಯೂ ಇನ್ವೆಸ್ಟ್ ಮಾಡದೆ ಹಾಗೆ ಇಟ್ಟರೆ ನಿಮಗೆ ತಿಳಿಯದೆ ಅದು ನಿಮಗೆ ನಷ್ಟವನ್ನು ತರುತ್ತೆ. ಇದಕ್ಕೆ ಕಾರಣ ಹಣದುಬ್ಬರ. ನಮ್ಮ ಭಾರತ ದೇಶದಲ್ಲಿ ಈ ಹಣದುಬ್ಬರದ ಪರಿಮಾಣ ವರ್ಷಕ್ಕೆ 5% ಇರುತ್ತೆ. ಉದಾಹರಣೆಗೆ, ಈ ದಿನ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇದ್ದರೆ ಅದೇ ವಸ್ತುವಿನ ಬೆಲೆ ಮುಂದಿನ ವರ್ಷಕ್ಕೆ 105 ರೂಪಾಯಿ ಆಗಿರುತ್ತೆ. ಆದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡುವುದರ ಜೊತೆ ಇನ್ವೆಸ್ಟ್ ಮಾಡುವುದನ್ನು ಕೂಡ ಕಲಿಬೇಕು. ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಬರ್ತಿದೆ ಅಥವಾ ನಿಮ್ಮ ವ್ಯಾಪಾರದ ರಹಸ್ಯಗಳನ್ನು ಯಾವುದೇ ಕಾರಣಕ್ಕೂ ಯಾರ ಹತ್ತಿರ ಕೂಡ ಹಂಚಿಕೊಳ್ಳಬಾರದು. ಒಂದು ವೇಳೆ ಇದನ್ನು ಹಂಚಿಕೊಂಡರೆ ನೀವು ನಂಬಿದವರೇ ನಿಮ್ಮನ್ನು ಮೋಸ ಮಾಡೋದು ಅಥವಾ ನಿಮ್ಮ ರಹಸ್ಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದು, ನಿಮ್ಮ ಮೇಲೆ ಅಸೂಯೆ ಹುಟ್ಟಿ ನಿಮ್ಮನ್ನು ತುಳಿಯೋ ಅವಕಾಶ ಇದೆ. ಈ ರೀತಿ ನಿಮ್ಮ ರಹಸ್ಯಗಳನ್ನು ಯಾರಿಗಾದರೂ ಹೇಳಿದರೆ ನಿಮ್ಮ ಪತನಕ್ಕೆ ನೀವೇ ಕಾರಣರಾಗ್ತೀರಾ. ಆಪತ್ಕಾಲದಲ್ಲಿ ಬಿಟ್ಟರೆ ನಿಮ್ಮ ಬಂಧುಗಳಿಗಾಗಲಿ ಅಥವಾ ನಿಮ್ಮ ಆಪ್ತರಿಗಾಗಲಿ ಸಾಲವನ್ನು ಕೊಡುವುದನ್ನು ಬಿಡಬೇಕು. ಒಂದು ವೇಳೆ ಕೊಟ್ಟರೆ ನಿಮ್ಮ ಹಣ ಸರಿಯಾದ ಸಮಯಕ್ಕೆ ಬರದೇ ಇರುವುದು ಅಥವಾ ನಿಮ್ಮ ಮಧ್ಯೆ ಇರುವ ಸಂಬಂಧ ಮುರಿದು ಹೋಗುವ ಅವಕಾಶ ಇದೆ. ತುಂಬ ಜನ ಸಮಸ್ಯೆಗಳನ್ನು ಸಮಸ್ಯೆಗಳನ್ನಾಗೇ ನೋಡ್ತಾರೆ, ಪರಿಷ್ಕಾರದ ಮಾರ್ಗವನ್ನು ಆಲೋಚನೆ ಮಾಡೋದೇ ಇಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀವಿ ಕೇಳಿ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ.
ಆ ರೈತನಿಗೆ 1 ಎಕರೆ ಭೂಮಿ ಇತ್ತು. ಆದರೆ ಆ ಭೂಮಿ ಮಳೆ ನೀರಿನಿಂದ ಆಗಾಗ ತುಂಬಿ ಹೋಗ್ತಿತ್ತು. ತುಂಬ ಜನರ ಹತ್ತಿರ ಸಾಲ ಮಾಡಿ ಬೆಳೆ ಹಾಕ್ತಿದ್ರು. ಆದರೆ ಸಾಲ ಬೆಳೀತಿತ್ತೇ ಹೊರತು ತಾನು ಹಾಕಿದ ಬೆಳೆ ಕೈಗೆ ಸಿಗುವ ಸಮಯಕ್ಕೆ ಮಳೆ ನೀರಿನಿಂದ ಹೊಲ ತುಂಬಿ ಹೋಗಿ ಬೆಳೆಯೆಲ್ಲ ನಾಶ ಆಗ್ತಿತ್ತು. ಇದು ಹೀಗೆ ನಡೀತಿರಬೇಕಾದ್ರೆ 1 ದಿನ ಆ ರೈತ 1 ಮರದ ಕೆಳಗೆ ಕೂತು, ಯಾಕೆ ದೇವ್ರೆ, ನನ್ನ ಮೇಲೆ ಈ ರೀತಿಯಾದಂಥ ದ್ವೇಷವನ್ನು ಸಾಧಿಸುತ್ತಿದ್ದೀಯಾ? ಎಲ್ಲರ ಹೊಲದಲ್ಲಿ ಬೆಳೆಗಳು ಅದ್ಭುತವಾಗಿ ಬರ್ತಿವೆ, ಆದರೆ ನನ್ನ ಹೊಲಕ್ಕೆ ಈ ನೀರು ಏಕೆ ಬರ್ತಿದೆ? ಈ ರೀತಿಯೇ ಮುಂದುವರೆದರೆ ನಾನು ಜೀವನ ಮಾಡೋದು ಹೇಗೆ, ನನ್ನ ಕುಟುಂಬವನ್ನು ಪೋಷಿಸೋದು ಹೇಗೆ ಅಂತ ತನ್ನ ಮನಸ್ಸಿನ ಭಾರವನ್ನೆಲ್ಲ ದೇವರ ಹತ್ತಿರ ಹೇಳಿಕೊಂಡು ಅಳ್ತಿರ್ತಾನೆ. ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಹೋಗ್ತಿದ್ದ ಒಬ್ಬ ಸಾಧು ಈ ರೈತನನ್ನು ನೋಡಿ ತನ್ನ ದಿವ್ಯ ಶಕ್ತಿಯಿಂದ ವಿಷಯವನ್ನೆಲ್ಲ ತಿಳಿದುಕೊಂಡು, ಎಲ್ಲರ ಬೆಳೆ ಚೆನ್ನಾಗಿ ಬರ್ತಿದೆ, ನನ್ನ ಬೆಳೆ ಏಕೆ ನಾಶ ಆಗ್ತಿದೆ ಅಂತ ಏಕೆ ಸಂಕಟ ಪಡ್ತಿದ್ದೀಯಾ, ಆ ದೇವರನ್ನು ಏಕೆ ಬೈಕೊಳ್ತಿದ್ದೀಯಾ, ನಿಜ ಹೇಳಬೇಕು ಅಂದರೆ ಇವರೆಲ್ಲರಿಗಿಂತ ಆ ದೇವರಿಗೆ ನಿನ್ನ ಮೇಲೇನೆ ಪ್ರೀತಿ ಜಾಸ್ತಿ ಅಂತ ನಗುತ್ತಾ ಆ ರೈತನಿಗೆ ಹೇಳ್ತಾನೆ. ಆಗ ಆ ರೈತ, ದೇವರನ್ನು ನಂಬಿದವರಿಗೆ ಕಷ್ಟವೆಂಬ ಸಮುದ್ರಕ್ಕೆ ತಳ್ಳುವುದು ಅವರಿಗೆ ಸಾಮಾನ್ಯ ತಾನೆ, ತಿನ್ನೋದಕ್ಕೆ ಊಟ ಇಲ್ಲದೆ ತುಂಬ ರಾತ್ರಿಗಳು ಉಪವಾಸ ಇದ್ದೀನಿ, ಹೀಗಿರಬೇಕಾದ್ರೆ ಆ ದೇವರಿಗೆ ನನ್ನ ಮೇಲೆ ಪ್ರೀತಿ ಏನು ಸ್ವಾಮಿ ಅಂತ ಹೇಳ್ತಾನೆ. ಆಗ ಆ ಸಾಧು, ಈ ಊರನ್ನೆಲ್ಲ ಖರೀದಿ ಮಾಡೋ ಶಕ್ತಿ ನಿನಗೆ ಇದೆ, ಆದರೆ ನಿನ್ನ ಬಲ ಏನು ಅಂತ ನಿನಗೆ ಗೊತ್ತಿಲ್ಲ, ಆ ದೇವರು ನಿನ್ನನ್ನು ಯಾವ ರೀತಿ ಕಾಪಾಡಬೇಕು ಅಂತ ಅಂದುಕೊಳ್ತಿದ್ದಾನೆ ಅನ್ನೋದು ನಿನಗೆ ಗೊತ್ತಾಗ್ತಿಲ್ಲ. ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ ಯಾವಾಗಲಾದರೂ ಸರಿ ನಿನ್ನ ಬಲಹೀನತೆಗಳನ್ನು ನೋಡಿ ಅಲ್ಲೇ ನಿಂತು ಹೋಗಬಾರದು. ನಿನಗೆ ಇರುವ ಚಿಕ್ಕ ಚಿಕ್ಕ ಬಲಗಳನ್ನು ಬಳಸಿಕೊಳ್ಳುವುದನ್ನು ಕಲಿ. ಬೇರೆಯವರ ಬಲಗಳನ್ನು ನೋಡಿ, ಅವರ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಡಬೇಡ. ಎಲ್ಲರ ಹೊಲದಲ್ಲಿ ಬೆಳೆ ಚೆನ್ನಾಗೇ ಬರ್ತಿದೆ, ನನ್ನ ಹೊಲದಲ್ಲಿ ಈ ರೀತಿ ನೀರು ತುಂಬಿ ಹೋಗ್ತಿದೆ ಅಂತ ಸಂಕಟ ಪಡ್ತಿದ್ದೀಯಾ? ಒಂದು ಬಾರಿ ಆಲೋಚಿಸು, ನಿನ್ನ ಹೊಲ ಯಾವಾಗಲೂ ನೀರಿನಿಂದ ತುಂಬಿ ಇರುತ್ತೆ. ಹೀಗಿರಬೇಕಾದ್ರೆ ನಿನ್ನ ಹೊಲದಲ್ಲಿ ಮೀನನ್ನು ಏಕೆ ಸಾಕಬಾರದು? ಈ ರೀತಿಯಾಗಿ ಮಾಡಿದರೆ 1 ವರ್ಷ ಕಳೆಯುವ ಹೊತ್ತಿಗೆ ಈ ಊರಿನಲ್ಲೇ ಅತಿದೊಡ್ಡ ಧನವಂತನಾಗ್ತೀಯಾ. ಯಾವಾಗಲಾದರೂ ಸರಿ ಒಂದು ಸಮಸ್ಯೆಗೆ ಪರಿಷ್ಕಾರಕ್ಕಾಗಿ ಒಂದೇ ಮಾರ್ಗದಿಂದ ಆಲೋಚಿಸಬಾರದು, ಅನೇಕ ರೀತಿಯಲ್ಲಿ ಆಲೋಚಿಸಿ ಅನೇಕ ಮಾರ್ಗಗಳಲ್ಲಿ ಪ್ರಯತ್ನ ಮಾಡಬೇಕು. ಆಗಲೇ ನೀನು ಯಾವ ರಂಗದಲ್ಲಾದರೂ ಸರಿ ಗೆಲುವನ್ನು ಸಾಧಿಸುತ್ತೀಯಾ ಅಂತ ಧೈರ್ಯ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆ ಸಾಧು ಹೇಳಿದ ರೀತಿಯಾಗೆ ತನ್ನ ಹೊಲದಲ್ಲಿ ಮೀನು ಸಾಕಾಣಿಕೆ ಮಾಡಿ ಅವುಗಳನ್ನು ಮಾರುವುದರಿಂದ ಆ ಊರಿನಲ್ಲೇ ಅತ್ಯಂತ ದೊಡ್ಡ ಧನವಂತರಾಗಿ ಬದಲಾಗ್ತಾರೆ. ಆನಂತರ ಆ ರೈತು ಯಾವ ರಂಗದಲ್ಲಿ ವ್ಯಾಪಾರ ಮಾಡಿದರೂ ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ರೀತಿ ಆಗುತ್ತೆ. ಇದರ ಪ್ರಕಾರ ನಮಗೆ ತಿಳಿಯುವ ವಿಷಯ ಏನು ಅಂದರೆ, 1 ವರ್ಷದ ಹಿಂದೆ ಅವರು ಬಡವರು, 1 ವರ್ಷದ ನಂತರ ಊರಿಗೆ ದೊಡ್ಡ ಧನವಂತರು. ಬಡವರು ಶ್ರೀಮಂತರು ಅನ್ನುವ ಪದ ಬರುವುದು ನಾವು ಆಲೋಚಿಸುವ ವಿಧಾನದಲ್ಲಿ ಮಾತ್ರ. ಯಾವಾಗಲಾದರೂ ಸರಿ ನಮಗೆ ಸಮಸ್ಯೆಗಳು ಎದುರಾದಾಗ ಅನಾನುಕೂಲ ಪರಿಸ್ಥಿತಿಯನ್ನು ಅನುಕೂಲವಾಗಿ ಮಾಡಿಕೊಂಡು ಮುಂದೆ ಸಾಗಬೇಕು. ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಸಂಕಟ ಪಡೆದೆ ನಿಮ್ಮ ಮೆದುಳಿಗೆ ಕೆಲಸ ಕೊಟ್ಟು ಆ ಸಮಸ್ಯೆಗಳಿಂದ ಹೊರಬರುವ ಉಪಾಯವನ್ನು ಹುಡುಕಬೇಕು. ಆಗಲೇ ನೀವು ಧನವಂತರು ಎಂಬ ಗೋಲನ್ನು ರೀಚ್ ಆಗಲು ಸಾಧ್ಯ. ತುಂಬ ಜನ ಧನವಂತರಾಗಬೇಕು ಅಂತ ಕನಸು ಕಾಣ್ತಿರ್ತಾರೆ. ತುಂಬ ಪ್ರಯತ್ನಗಳು ಅವರ ಮುಂದೆ ಇದ್ದರೂ, ತುಂಬ ಅವಕಾಶಗಳು ಅವರ ಮುಂದೆ ಇದ್ದರೂ ಧನವಂತರಾಗಬೇಕು ಎಂಬ ಕನಸನ್ನು ಮಾತ್ರ ಬಿಡುವುದಿಲ್ಲ. ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಯಾರು ತಮಗೆ ಬರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ತಾರೋ, ತಮ್ಮ ಮುಂದೆ ಇರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೋ, ಅವರು ಖಂಡಿತ ತಮ್ಮ ಜೀವನದಲ್ಲಿ ಗೆಲ್ತಾರೆ. ಕೆಲವು ಅವಕಾಶಗಳು ನಮಗೆ ತುಂಬ ಕಮ್ಮಿ ಲಾಭವನ್ನು ತರಬಹುದು, ಆದರೆ ನಾವು ಮುಂದೆ ಮಾಡೋ ಪ್ರಯತ್ನಕ್ಕೆ ಅವು ಸಹಾಯವಾಗಬಹುದು. ಆದ್ದರಿಂದ ನಿಮಗೆ ಬರುವ ಎಲ್ಲ ಅವಕಾಶಗಳಲ್ಲಿ ಪ್ರಯತ್ನ ಮಾಡಿ. ನಮ್ಮೆಲ್ಲರಿಗೂ ಇರುವ ಒಂದೇ ಒಂದು ಸಮಸ್ಯೆ ಅಂದರೆ ಸಮಸ್ಯೆಯನ್ನು ಸಮಸ್ಯೆಯನ್ನಾಗೇ ನೋಡ್ತೀವಿ. ಇದೇ ನಮ್ಮೆಲ್ಲರ ಒಂದು ದೊಡ್ಡ ಸಮಸ್ಯೆ. ಯಾವಾಗ ನಮಗೆ ಬಂದ ಸಮಸ್ಯೆಗೆ ಪರಿಷ್ಕಾರದ ಬಗ್ಗೆ ಆಲೋಚನೆ ಮಾಡ್ತೀವೋ, ಖಂಡಿತ ನಾವು ಆ ಸಮಸ್ಯೆಯನ್ನು ಎದುರಿಸಲು ಸಾಧ್ಯ. ಈ ರೀತಿಯಾಗಿ ಮುಂದುವರೆದರೆ ಖಂಡಿತ ನಾವು ಹಣ ಗಳಿಸೋದ್ರಲ್ಲೂ ಕೂಡ ಸಕ್ಸಸ್ ಆಗ್ತೀವಿ. ತುಂಬ ಜನ ಹಣದ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಹಣ ಎಲ್ಲವನ್ನೂ ಕೊಡೋದಿಲ್ಲ, ಹಣದಿಂದ ಎಲ್ಲವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ. ಹಣದಿಂದ ಎಲ್ಲವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ, ಆದರೆ ನಮಗೆ ಬರುವ ತೊಂದರೆಗಳಿಂದ,
ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡಲು ಖಂಡಿತ ನಮಗೆ ಹಣ ಬೇಕೇ ಬೇಕು. ಇದರ ಬಗ್ಗೆ ನೀವೇನಂತೀರಾ? ಹಣ ತುಂಬ ಮುಖ್ಯನಾ ಅಥವಾ ಮುಖ್ಯನಾ? ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.